ಸಮಯ ತುಂಬಾ ಆಗಿದೆ. ಏ ಸ್ವಲ್ಪ ತಡಿರ ತಡಿ, ಯಾರು ಬಿಡಬೇಡ. ಇವತ್ತು ಈ ಚುನಾವಣೆ ಬಿದ್ದಿದೆಯಲ್ಲ ನಿಮಗೆ, ಹಿಂದೆ ಏನು ಚಾಮುಂಡೇಶ್ವರಿ ಚುನಾವಣೆ ನಡೆದಿತ್ತೋ ಅದೇ ರೀತಿಯಲ್ಲಿ ಈ ಮುಂದಿನ ಚುನಾವಣೆಯನ್ನು ನಡೆಸಬೇಕು ಅನ್ನಕ್ಕಂಥ ಸಂಕಲ್ಪವನ್ನ ಇವತ್ತು ಎಲ್ಲರೂ ಮಾಡಿಕೊಂಡಿದ್ದಾರೆ. ಕಾರಣ ಏನು? ಈ 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರ ಸರ್ಕಾರ ನೀಡಿದಂಥ ಆಡಳಿತ, ಪತ್ರಿಕಾ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು ಇಲ್ಲಿದ್ದೀರಿ, ಅವರಿಗೆ ಸಾಕ್ಷಿ ಮಾಡಿ ನಾನು ಹೇಳ್ತಾ ಇದ್ದೇನೆ, 70 ವರ್ಷದ ಇತಿಹಾಸದಲ್ಲಿ ವಚನ ಕೊಟ್ಟು ವಚನವನ್ನು ಪೂರೈಸಿ ಭಿನ್ಮತೀಯರಿಲ್ಲದೆ 5 ವರ್ಷಗಳ ಕಾಲ ಒಬ್ಬ ಮುಖ್ಯಮಂತ್ರಿಯಾಗಿ ಸತತವಾಗಿ ಸೇವೆ ಮಾಡಿರ್ತಕ್ಕಂತ, ಅವತ್ತು ಚಾಮುಂಡೇಶ್ವರಿಯಲ್ಲಿ ಸೋತಾಗ ದೊಡ್ಡಗೌಡರು ಹೇಳಿದ್ರು 250 ಗೆದ್ದ ತೃಣ ಮಾತ್ರ ಅಂತ. ನಾನು ಹೇಳಿದೆ, ಗೌಡ್ರೆ ಕಾಯಿಲೆ ಬಿದ್ದು ಸತ್ರು ಸತ್ತಂಗೆ, ವಾಂತಿ ಭೇದಿ ಬಂದು ಸತ್ರು ಸತ್ತಂಗೆ, ಹಾರ್ಟ್ ಅಟ್ಯಾಕ್ ಆಗಿ ಸತ್ರು ಸತ್ತಂಗೆ, ಲಕ್ಷದಿಂದ ಗೆದ್ರು ಗೆದ್ದಂಗೆ, 200ರಿಂದ ಗೆದ್ರು ಗೆದ್ದಂಗೆ. ಅಲ್ಲಿ ಒಳಗಡೆ ಹೋದ ಮೇಲೆ 50,000ಕ್ಕೊಂದು ಸೀಟು, 200ಕ್ಕೆ ಸೀಟು ಇಲ್ಲ, 224 ಸೀಟು ಸಮವಾಗಿದೆ. ಸಿದ್ದರಾಮಯ್ಯ ಒಳಗೆ ಅವತ್ತು ನಾನು ಡಿಕ್ಲೇರ್ ಮಾಡಿದೆ, ಈ ಚುನಾವಣೆ ಗೆದ್ದಿದ್ದಾರೆ, ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ತಾರನ್ನಕ್ಕಂಥ ಸಂಕಲ್ಪವನ್ನು ಹಣೆಯ ಬಾರ ಯಾರು ಬದಲಾಯಿಸಕ್ಕಾಗೋದಿಲ್ಲ. ದೇವರು ಬರೆದಿಟ್ಟಿರ್ತಕ್ಕಂಥ ಚಾಮುಂಡೇಶ್ವರಿ ಕೊಟ್ಟಂತ ಆಶೀರ್ವಾದ ಇವತ್ತು ಮತ್ತೆ ಪುನಃ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ, ಆ ತಾಯಿ ಕರೀತದಳ ಮಗ ನನ್ನ ಕ್ಷೇತ್ರಕ್ಕೆ ಬಾ, ಇಲ್ಲಿಂದಲೇ ಮತ್ತೆ ಪುನಃ ನೀನು ಹೋಗಬೇಕು. ಈ ಸಂಕಲ್ಪವನ್ನು ನಾನಾದರೂ ಇವತ್ತು ತಮ್ಮ ಜನರಿಗೆ ಹೇಳ್ತಕ್ಕಂಥದ್ದು ಇಷ್ಟೇಯ, ನೀವು ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ಬೇಕು. ಯಾಕಂದ್ರೆ ಈ ಚುನಾವಣೆಯಲ್ಲಿ ದುಡ್ಡು ಮೋದಿ ಸಿದ್ದರಾಮಯ್ಯ ಅಂದ್ರೆ 12 ಗಂಟೆ ಎದ್ದು ಕೂತು ಬಿಡ್ತಾರೆ. ಯಾಕಂದ್ರೆ ಇಡೀ ಭಾರತ ದೇಶದಲ್ಲಿ ಅವ್ರಿಗೆ ಉತ್ತರ ಕೊಡ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಇದ್ರೆ ಅದು ಚಾಮುಂಡೇಶ್ವರಿ ಕೃಪಾ ಪೋಷಿತ ಸಿದ್ದರಾಮಯ್ಯ ಒಬ್ಬರೇ. ಅವರು ಮನ್ ಕಿ ಬಾತ್, ನಾನು ಹೇಳಿದೆ ಮೋದಿ ಮನ್ ಕಿ ಬಾತ್ ಏನ್ ಲವ್ ಮಾಡೋದಿದೆಯಾ, ಇಲ್ಲ ಕಾಮ್ ಕಿ ಬಾತ್ ಹೇಳಬೇಕು. ಅವ್ರು ಮಾತಾಡಿದ್ರೆ ಮನ್ ಕಿ ಬಾತ್ ಯಾರಿಗೆ ಹೇಳಬೇಕು? ಹುಡುಗ ಹುಡುಗಿ ಕಾಲೇಜಲ್ಲಿ ಲವ್ ಮಾಡಬೇಕಾದ್ರೆ ಮನ್ ಕಿ ಬಾತ್ ಇದೆಯಾ ಹೊರತು, ದೇಶ ನಡೆಸಬೇಕಾದ್ರೆ ಮನ್ ಕಿ ಬಾತ್ ಅಲ್ಲ, ಜನತಾ ಕಿ ಬಾತ್, ಕಾಮ್ ಕಿ ಬಾತ್. ಇವತ್ತು ಸಿದ್ದರಾಮಯ್ಯ 5 ವರ್ಷದ ಮಾಡಿರತಕ್ಕಂತ ಕಾರ್ಯಕ್ರಮ, ಮೋದಿ ಅವರೇ ಇವತ್ತು ರೈತ ಸಮುದಾಯ ನೀವ್ ಹೇಳ್ತೀರಿ ಭೇಟಿ ಪಡಾವ್ ಭೇಟಿ ಬಚಾವ್, ಸಿದ್ದರಾಮಯ್ಯ ಭೇಟಿ ಪಡಾವ್ ಫ್ರೀ ಪಡಾವ್. ಇನ್ನು ರಾಜ್ಯದ ಯಾವುದೇ ಹೆಣ್ಣು ಮಕ್ಕಳಿಗೆ 1ನೇ ಕ್ಲಾಸ್ನಿಂದ ಸ್ನಾನಕೋತ್ರವರೆಗೆ ಸ್ಕೂಲಲ್ಲಿ ಫೀಸ್ ಇಲ್ಲ, ಫ್ರೀ ಕಲಿಯಬಹುದು ಇವತ್ತು ಹೆಣ್ಮಗಳು. 70 ವರ್ಷದ ಇತಿಹಾಸದಾಗೆ ಬಿಜೆಪಿಯವರು ನಿಮ್ ಕೈಯಲ್ಲಿ ಕೊಡಕ್ಕಾಯ್ತಾ? 20 ಲಕ್ಷ ಜನ ಹುಡುಗರಿಗೆ ಬಸ್ ಪಾಸ್ ಫ್ರೀ. ಇವತ್ತು ಶಾಲೆ ಹೋಗ್ತಕ್ಕಂಥ ಹುಡುಗರು ಜಯಪುರದಿಂದ ಮೈಸೂರಿಗೆ ಹೋಗ್ಬೇಕಾರೆ ಬಸ್ಸಲ್ಲಿ ಪುಕ್ಷಟೆ ಕೂತ್ಕೊಂಡು ಹೋಗ್ಬೋದು, ಅದು ಸಿದ್ದರಾಮಯ್ಯನ ಕೊಡುಗೆ. 1 ಲೀಟರ್ ಹಾಲಿಗೆ 5 ರೂಪಾಯಿ ಯಡಿಯೂರಪ್ಪ ನೀವು ಕೊಟ್ಟ್ಯಾ? ಇವತ್ತು ಹಾಲೇನಾಯ್ತು,
ಮೂವತ್ತು ಲಕ್ಷ ಲೀಟರ್ ಇದ್ದ ಹಾಲು 80 ಲಕ್ಷ ಲೀಟರ್ ಹೋಯ್ತು. ಹಾಲು ಮತ್ತಷ್ಟು ಬಂದ ಮೇಲೆ ಹಾಲು ಜಾಸ್ತಿ ಆಯ್ತು. ಯಾಕಲಪ್ಪ ನಿನಗೆ ಹೊಟ್ಟೆ ಕಿಚ್ಚು? ನೀವು ರೈತ ರೈತ ಅಂತೀರಿ, ಜೆ ಡಿ ಎಸ್ ನವ್ರು ನಿಮ್ಮ ಕಾಲದಲ್ಲಿ 5 ರೂಪಾಯಿ ಕೊಟ್ಟಿದ್ರ? ಅದು ಯಾರು ಯಾವ ರೈತ ಹಾಲು ಹಾಕ್ತಾನೆ? ಅವ್ನು ಲಿಂಗಾಯತರು, ಕುರುಬರು, ಸಾಬರು, ಉಪ್ಪಾರು, ಗಾಣಿಗರು, ದಲಿತರೆಲ್ಲ ಒಂದು ಲೀಟರ್ ಹಾಲಾಕ್ 5 ರೂಪಾಯಿ ತಗೋ. ಇದನ್ನು ಕೊಟ್ಟವ್ರು ಯಾರು? ಹಾಲು ಉಳಿತು ಡೈರಿಯವ್ರು ಹೇಳಿದ್ರು ಹಾಲು ಉಳಿತಾ ಇದೆ, ಚೆಲ್ಲಬೇಕ ಸಿದ್ದರಾಮಯ್ಯದ ಚೆಲ್ಲಬೇಡ. 1 ಕೋಟಿ 20 ಲಕ್ಷ ಮಕ್ಕಳಿಗೆ ವಾರಕ್ಕೆ 5 ದಿವಸ ಹಾಲು ಕೊಡು, ಈ ಟಗರುಗಳಾಗಲಿ ಇವತ್ತಿನ ದಿವಸ. ಯಡಿಯೂರಪ್ಪ ನೀ ಯಾರಿಗೆ ಹಾಲು ಕುಡಿಸ್ದಿ? ಯಾರಿಗೆ ಹಾಲು ಕುಡಿಸ್ದಿ? ಇದನ್ನು ಕುಡಿಸಿದ್ರೆ ಅದು ಅಜ್ಜಿ ತಿಳ್ಕೊಂಡ್ರಿ ಯಾರಿಗೆ ಅಂತ ನಾ ಹೇಳಕ್ ಹೋಗೋದು. ಇವತ್ತು ಈ ರಾಜ್ಯದಾಗೆ 7 ಕಿಲೋ ಅಕ್ಕಿ ಸೊಸೈಟಿಯಿಂದ ಹೊತ್ಕೊಂಡು ಬರ್ತಾರಲ್ಲ, ಆ ತಾಯಿ ಕೇಳಿ 3 ಹೊತ್ತು ಹೊಟ್ಟೆ ತುಂಬ ಊಟ ಮಾಡಿ ಇವತ್ತು ತಾಯಂದರು ಮನೆಯಲ್ಲಿ ಮಲಗ್ತಾ ಇದ್ದಾರೆ. ಅದು ಸಾಲದಾಯ್ತಿಕ್ಕೆ ಇವತ್ತು ಪಟ್ಟಣದಲ್ಲಿ ಇಂದಿರಾ ಕ್ಯಾಂಟೀನ್ 5 ರೂಪಾಯಿ ಕೊಟ್ರೆ ಹೊಟ್ಟೆ ತುಂಬ ತಿಂಡಿ. ಆಟೋ ಡ್ರೈವರ್ ಒಂದು ಬಾಡಿಗೆ ಹೊಡೆದು ಹೋಟ್ಲಿಗೆ ಹೋದಂದ್ರೆ 80 ರೂಪಾಯಿ ಮಸಾಲ ದೋಸೆ. ಸಿದ್ದಣ್ಣ ಹೇಳ್ದ ಕೊಡಬೇಡ, 5 ರೂಪಾಯಿ ಕೊಡು, ಹೊಟ್ಟೆ ತುಂಬ ತಿಂಡಿ ತಿಂದು. ಮಧ್ಯಾಹ್ನದ ಊಟ 10 ರೂಪಾಯಿ. ಯಡಿಯೂರಪ್ಪ ನೀವು ಮಾಡಿದ್ಯಾ? ಇದು ಮಾಡಿದವ್ರಿಗೆ ನೀವು ಸಪೋರ್ಟ್ ಮಾಡೋದು ಬಿಟ್ಟು ಮೋದಿ ಶಾಖ ಕರ್ಕೊಂಬಂದು ಗಿರಿಗಿರಿ 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 ಗಿರಿ. ನೀವೆಷ್ಟು ಬುರುಗಿ ತಿರುಗಿಸಿದ್ರು, ಇದು ಬಸವಣ್ಣನ ನಾಡು. ಯಡಿಯೂರಪ್ಪನವರೇ, ಇವತ್ತು ಬಸವ ತತ್ವ ನೀವು ಬರೀ ಬಾಯಾಗಿ ಬಾಳು ಹೇಳ್ತೀರಿ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಸಮಗಾರ ಹರಳಯ್ಯ, ಮಾದಾರ ಚೆನ್ನಯ್ಯ, ಅವ ನಮ್ಮ ಅಣ್ಣಯ್ಯ, ಓ ಎಂದು ಕರೆಯರಿ ಕೂಡಲ ಸಂಗಯ್ಯ. ಅದನ್ನು ಕೂಗದೊಂದು ಸಿದ್ದರಾಮಯ್ಯ. ಇವತ್ತು ಯಾವ ಸರ್ಕಾರಿ ಆಫೀಸಿಗೆ ಹೋಗು, ಬಸವಣ್ಣ ರಾಜಿಸ್ತಾ ಇದ್ದಾನೆ, ಫೋಟೋದ ಕೂತಾನೆ. ಯಡಿಯೂರಪ್ಪ ನೀ ಹಾಕಿದ್ಯಾ? ಇವತ್ತು ಬಸವ ತತ್ವ ಮೋದಿ ಅವ್ರು ಹೇಳಿದ್ರು ಬಸವ ತತ್ವ ಮೋದಿಗೆ ಗೊತ್ತಿಲ್ಲ. ಯಡಿಯೂರಪ್ಪನವ್ರಿಗೆ ಸುಮ್ಮನೆ ಇಟ್ಕೊಂಡಾರೆ. ನಾನು ಅವ್ರಿಗೆ ಹೇಳಿದೆ ಶಿವಭಕ್ತರಿಗೂ ಬಿಜೆಪಿಗೆ ಸಂಬಂಧವೇ ಇಲ್ಲ. ಜನವಾರದಾಗ ಶಿವಲಿಂಗ ಬರಲ್ಲ, ಶಿವನಾರದಾಗೆ ಶಿವಲಿಂಗ ಬರಬೇಕು. ಇದನ್ನೇ ಬಸವಣ್ಣ ಹೋರಾಟ ಮಾಡ್ದ. ಯಡಿಯೂರಪ್ಪನಿಗೆ ತೋರ್ಸಕ್ ಇಟ್ಟಾರೆ. ಕೇಂದ್ರದ ಮಂತ್ರಿ ಆಯ್ತು, ಯಾರಿಗೆ ಮಾಡಿದ್ರು? 5 ಸಲ ಆರಿಸ್ ಬಂದ ಅಂಗಡಿ ಇಲ್ಲ, ಪ್ರಭಾಕರ್ ಕೋರೆ ಇಲ್ಲ, ಶಿವಾನಂದಪ್ಪಿಲ್ಲ, ಶಿವಯೋಗಪ್ಪಿಲ್ಲ. ಆದದ್ಯಾರು? ಬಿಜೆಪಿ ಹೇಳತ್ ಅಧಿಕಾರ ಸಿಗೋ ತನಕ ಹಿಂದೂ. ಸಿಕ್ಕಿದ ಮೇಲೆ ಅನಂತಕುಮಾರ್ ಹೆಗಡೆ ಮುಂದು, ಯಡಿಯೂರಪ್ಪ ಹಿಂದೂ. ಮುಂದೋಗಕ್ ಸಾಧ್ಯವೇ ಇಲ್ಲ. ಅನಂತಕುಮಾರ್ ಹೆಗಡೆ ಮಾಡಿದ್ರು, ಅವನು ಬಂದ ಕಾಲದ ಸಂವಿಧಾನ ಚೇಂಜ್ ಮಾಡ್ತೀವಿ. ಯಾಕೆ? ಆ ಶೂದ್ರ ಪದ್ಧತಿ ಈ ದೇಶದಾಗ ತರಬೇಕು, ಅದು ಅವರ ಸಂಕಲ್ಪ. ಆರ್ಯ ವೈಶ್ಯ ಶೂದ್ರ ಬ್ರಾಹ್ಮಣ, ನಮಗ್ ಕೇಳಿದ್ರು ಬ್ರಾಹ್ಮಣ ಸಾಬರು ನಮಗೆ ಸಂಬಂಧವೇ ಇಲ್ಲಪ್ಪ. ಈ ನಾಲ್ಕರಿಂದ ಹೊರಗಿರೋರು ತುರುಕರು ನಾವು, ನಮಗೇನು ಆಗಬೇಕಾಗಿದೆ? ಆದ್ರೆ ನಾವು ದುಃಖ ಪಡೋದೇನು? ಇವತ್ತು ಏನು ವೀರಶೈವರದಿರಿ? ನೀವು ಶೂದ್ರ ಪಟ್ಟಿಯಾಗಿ ಬರ್ತೀರಿ, ಒಕ್ಕಲಿಗರು ಶೂದ್ರ ಪಟ್ಟಿಯಾಗಿ ಬರ್ತಾರೆ. ಬರೀ ದಲಿತರಷ್ಟೇ ಶೂದ್ರಲ್ಲ, ಸಂಘ ಪರಿವಾರದ ಪಟ್ಟಿಯಲ್ಲಿ ಇವೆಲ್ಲ ಜನ ಶೂದ್ರದಾರೆ. ಮತ್ತಿವೇನಾಗ್ಬೇಕ ಸಹೋದರಿ? ಪೇಶ್ವಾರ ಮುಂದೆ ನಿಲ್ತಕ್ಕಂತ ಆ ಸಂಸ್ಕೃತಿಯನ್ನು ಈ ದೇಶಕ್ಕೆ ತರಬೇಕು. 70 ವರ್ಷ ಪ್ರಯತ್ನ ಪಟ್ರು. ಅದಕ್ಕೆ ಯೋಗಿ ಮೋದಿ ಇವರೆಲ್ಲರನ್ನೂ ತಂದು ಇವತ್ತಿನ ದಿವಸ ನಮ್ಮ ಮೇಲೆ ಇಟ್ಟಾರೆ. ಸಮಯಾವಕಾಶ ಕಡಿಮೆ ಇದೆ. ಮೋದಿ ಹೇಳ್ತಾರೆ, ಮೈ ಸಪ್ಪು ಸೋಳಿಕೆ ಆಯ, ನಾನು ಎಲ್ಲದ್ದು ಬಿಟ್ಟು ಬಂದೆ. ಏನ್ ಬಿಟ್ಟು ಬಂದ್ಯಪ್ಪ? ನಿಮ್ಮ ಅಪ್ಪ ದೊಡ್ಡ ಜಮೀನ್ದಾರ ಇದ್ದ, ಅಥವಾ ನೀನೇನಾದ್ರೂ ಐ ಎ ಎಸ್ ಬಿಟ್ಟು ಬಂದ್ಯಾ, ಐ ಪಿ ಎಸ್ ಬಿಟ್ಟು ಬಂದ್ಯಾ?
ನಿನಗೆ ಇರಕ್ ಮನೆ ಇರಲಿಲ್ಲ. ಇವತ್ತು 14 ಎಕರೆ ಜಮೀನಲ್ಲಿ ಸರಿಯಾದ RCR ಸಿಕ್ಕಿದೆ. 20 ದಿವಸ ತಿರುಗಾಡಬಹುದು. 300 ಕೋಟಿ ವಿಮಾನ ಸಿಕ್ಕಿದೆ. ನೀನೇನಾದ್ರೂ ಬಿಟ್ಟಿದ್ರೆ ಯಶೋದಮ್ಮನಿಗೆ ಬಿಟ್ಟಿದ್ಯಾ ಹೊರತು ಇನ್ ಬೇರೆ ಏನು ಬಿಟ್ಟು? ಸಬ್ ಚೋಡಿಕೆ ಚೌಕಿದಾರ್ ನಿರುವ ಮೋದಿ 92.90 ಕೋಟಿ ಉಡಾಯ್ಸ್, ಲಲಿತ್ ಮೋದಿ ಉಡಾಯ್ಸ್, ವಿಜಯ ಮಲ್ಯ ಉಡಾಯ್ಸ್. ಹೇಳ್ದ ಮೈ ಖಾಂಗಾ ನಾ ಖಾನೆ ದೂಂಗ, ನಾ ತಿನ್ನಲ್ಲ ತಿನ್ನಕ್ಕೂ ಬಿಡಲ್ಲ, ಆದ್ರೆ ಹೊತ್ಕೊಂಡು ಹೋಗಕ್ ನಾನು ಬಿಡ್ತೀನಿ ಅಂತ ಹೇಳಲಿಲ್ಲ. ಹೊತ್ಕೊಂಡು ಹೋದ್ರು ಆ ದುಡ್ಡು ವಾಪಸ್ ಬಂತ? 15 ಲಕ್ಷ ಅಕೌಂಟಿಗೆ ಹಾಕ್ತೀನಿ ಅಂತ ವಾಪಸ್ ಬಂತ? 10 ಜನ ಸಾಹುಕಾರ 140,000 ರೂಪಾಯಿ ಸಾಲ ಮನ್ನಾ ಮಾಡಿದರು. ಆದ್ರೆ 70,000 ಕೋಟಿ ಭಾರತ ದೇಶದ ಸಾಲ ಮನ್ನಾ ಮಾಡಲಿಲ್ಲ. ಈ ಸಿದ್ದರಾಮಯ್ಯ 8,000 ಕೋಟಿ ರೂಪಾಯಿ ಸಹಕಾರಿ ಸಂಘದ ಸಾಲವನ್ನ ಇವತ್ತು ಮನ್ನಾ ಮಾಡಿದರು. ಮೋದಿ ಅವರೇ, ನಿಮ್ಮ ಹತ್ರ ಕೇಳಕ್ ಏನಾದ್ರೂ ಇದೆಯಾ? ಏನು ಉಳಿದಿಲ್ಲ. ಆದ್ರಿಂದ ಕರ್ನಾಟಕ ತಿರುಗ್ತಾ ಇದ್ದೇನೆ. ಎಲ್ಲರೂ ಅಂದ್ಕೊಂಡಿದ್ರು ಇರ್ತಾರೋ ಬಿಡ್ತಾರೋ ಇರ್ತಾರೋ ಬಿಡ್ತಾರೋ, ನಿಜ ದೇವೇಗೌಡರು ಹಿರಿಯರಾದರೆ ಹಬ್ಬದ ದಿವಸ ಒಳ್ಳೇದಾಗಲಿ ಅಂತೇಳಿ ಶುಭ ಕೂರ್ತಕ್ಕಂಥದ್ದು ನಮ್ಮ ಸಂಸ್ಕೃತಿ. ಆದ್ವಾನಿಯವ್ರ ಮನೆಗೂ ಹೋಗ್ತೀನಿ ನಾನು, ನನ್ನ ಜೊತೆಯಲ್ಲಿ ಜೈಲಲ್ಲಿ ಇದ್ದವ್ರು. ಯಡಿಯೂರಪ್ಪನ ಬಗ್ಗೆನೂ ಕೂಡ ಹಬ್ಬದ ದಿವಸ ಶುಭಾಶಯ ವ್ಯಕ್ತಪಡಿಸ್ತೀವಿ. ಆದರೆ ಇವತ್ತು ನನ್ನ ಸಿದ್ದರಾಮಯ್ಯನ ಸಂಬಂಧ ಗೋಕರ್ಣದ ಆತ್ಮಲಿಂಗ ಇದ್ದಂಗೆ ಈ ಸಂಬಂಧ ಯಾವತ್ತೂ ಸದಾಗವಾಗಿದೆ. ಅವ್ರ ಮಟನ್ನು ನಮ್ಮದು ಮಸಾಲ ಬಿರಿಯಾನಿ ಭಾರಿ ಚೆನ್ನಾಗಿ ನಡೀತಿತ್ತೆ ನಿಮ್ಗೆ ಹೇಳ್ತೇನೆ. 5 ವರ್ಷ ಇವತ್ತು ಒಳ್ಳೆ ಆಡಳಿತವನ್ನು ಇವತ್ತು ನೀಡಿದರೆ ಮುಂದೆ ಕೂಡ ಕರ್ನಾಟಕದ ಪ್ರವಾಸ ಶುರು ಮಾಡಿದೆವು ನಾವು. ಬಿಜಾಪುರ, ಗುಲ್ಬರ್ಗಾ, ಬಾಗಲಕೋಟೆ ಎಲ್ಲ ಕಡೆ ತಿರುಗಾಡ್ಕೊಂಡು ಬಂದ್ವಿ. ಆದ್ರೆ ಈಗೇನು ಮಾಡ್ತೀರಿ? ಅಡ್ಡಡ್ಡ ಕ್ಯಾಂಡಿಡೇಟ್ಗಳನ್ನು ನಿಲ್ಲಿಸಿ ಓಟ್ ಹೊಡೆಯೋದು, ದುಡ್ಡು ಕೊಡೋದು, ಇವೆಲ್ಲವನ್ನು ಅವರು ತಂತ್ರವನ್ನು ಮಾಡ್ತಾ ಇದ್ದಾರೆ. ಮಾಡಲಿ. ನೀವು ಚಾಪೆ ಕೆಳಗೆ ಹೋದ್ರೆ ನಾವು ರಂಗೋಲಿ ಕೆಳಗೆ ಹೋಗೋ ಜನ, ಅವತ್ತು ಚಾಮುಂಡೇಶ್ವರಿಯಲ್ಲಿ ನೀವೆಲ್ಲ ಸೇರಿಕೊಂಡು 73 ಕೋಟಿ ಖರ್ಚು ಮಾಡಿದ್ರಿ. ಆದರೂ ಆ ನನ್ನ ತಾಯಿ ಚಾಮುಂಡಿ ಮತ್ತೆ ಸಿದ್ದರಾಮಯ್ಯನಿಗೆ ಕಳಿಸ್ತು. ಇವತ್ತು ಜನತಾ ಜನಾರ್ದನ ಜನಸಮೂಹ ಏನಿದ್ದೀರಿ, ನಿಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಜಾತಿ ವಿಷ ಬೀಜ ಬಿತ್ತಕ್ಕೆ ನೋಡ್ತಾರೆ, ಅದನ್ನು ದಯವಿಟ್ಟು ಇವತ್ತು ನಿಮ್ಮ ಮನಸ್ಸಿಗೆ ಬರಕ್ ಕೊಡಬೇಡಿ. ನೀವೇಳಿ ಭಾರತ ಜನನೀಯ ತನುಜಾತೆ, ಜಯ ಕರ್ನಾಟಕ ಮಾತೆ. ರಾಷ್ಟ್ರಕವಿ ಪುಟ್ಟಪ್ಪನವರು ಹಾಡಿ ಹೊಗಳದಂಥ ನಾಡು ಈ ನಾಡು. ಅದಕ್ಕೆ ಇವತ್ತು ಸಿದ್ದರಾಮಯ್ಯ ಬಸವ ತತ್ವವನ್ನು ಯಾವ ರೀತಿ ಬಳಸ್ದ? ಬೇಡವನಿಲ್ಲದೆ ಬಡವನಾದೇನಯ್ಯ, ಉಂಬದ ಲಿಂಗಕ್ಕೆ ನೈವೇದ್ಯ ಮಾಡುವರು, ಉಂಬುವ ಜಂಗಮ ಬಂದರೆ ಮುಂದೆ ಹೋಗು ಎಂಬವರು, ಕಾಲಿನ ಕಲ್ಲಿನ ನಾಗರಕ್ಕೆ ಹಾಲನ್ನೆರೆವರು, ನಿಜನಾಗರ ಕಂಡರೆ ಕೊಲ್ಲೆಂಬವರು, ಏನು ಹುಚ್ಚ ಶರಣರು ಏನೆಂದು ಕರೆಯಲು ಕೂಡಲ ಸಂಗಮದೇವ ಹೇಳದಂತ ಬಸವಣ್ಣನ ನಾಡು.